ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ. ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ನಾವು ಇವತ್ತು ಕಲ್ಪತರು ನಾಡು ಅಂತ ಕರೆಯುವಂತಹ ತುಮಕೂರು ನಗರದ ಒಂದು ಸ್ವಚ್ಛತೆ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ತುಮಕೂರು ನಗರ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ನಗರ. ಇಲ್ಲಿ ಕೈಗಾರಿಕೀಕರಣ ಕೂಡ ಅತ್ಯಂತ ತ್ವರಿತಗತಿಯಲ್ಲಿ ನಡೀತಾ ಇದೆ. ಸೊ ಇಂತಹ ನಗರಕ್ಕೆ ಏನೇನು ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಸ್ವಚ್ಛ ತುಮಕೂರು, ಹಸಿರು ತುಮಕೂರು ಅನ್ನುವಂತಹ ಪರಿಕಲ್ಪನೆಯಡಿ ಒಂದು ಸ್ವಚ್ಛತೆಗೆ ಆದ್ಯತೆ ನೀಡಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಇದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ನೇತೃತ್ವ ವಹಿಸಿರುವಂಥವರು ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಟಿ ಭೂಬಾಲನ್ ಅವರು. ಅವರು 2015ರ ಬ್ಯಾಚ್ನ ಅಧಿಕಾರಿ, ಯುವ ಅಧಿಕಾರಿ. ಅವರು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಸರ್, ಈಗ ತುಮಕೂರು ನಗರ ಬಹಳ ವೇಗವಾಗಿ ಬೆಳೀತಾ ಇರುವಂಥ ನಗರ, ಕೈಗಾರಿಕೀಕರಣ ಕೂಡ ತ್ವರಿತವಾಗಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಇಂತಹ ನಗರದಲ್ಲಿ ಬಹಳಷ್ಟು ಬೇಡಿಕೆಗಳು, ನಿರೀಕ್ಷೆಗಳಿರುವಂಥದ್ದು ಸಹಜ. ಏನೇನು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಮೂಲಭೂತವಾಗಿ ಅಂತ? ಡಿ ಡಿ ಚಂದನ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ತುಮಕೂರು ನಗರವನ್ನು ಒಂದು ಸ್ವಚ್ಛ ನಗರವಾಗಿ, ಒಂದು ಹಸಿರು ನಗರವಾಗಿ ಮಾಡುವುದಕ್ಕೆ ನಾವು ಭಾಳಷ್ಟು ಕಾರ್ಯಕ್ರಮಗಳು ಮಾಡುತ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ಕಸವನ್ನು ವಿಲೇವಾರಿ ಮಾಡುವುದಕ್ಕೆ ನಾವು ಸರಿಯಾದ ಒಂದು ಮನೆ ಬಾಗಿಲಲ್ಲಿಯೇ ಕಸವನ್ನು ಸೆಗ್ರಿಗೇಟ್ ಮಾಡಿ, ಅದು ಹಸಿ ಕಸ ಒಣ ಕಸನ ಸೆಗ್ರಿಗೇಟ್ ಮಾಡಿ ನಮ್ಮ ಆಟೋ ಟಿಪ್ಪರ್ಗಳಿಗೆ ಕೊಡುವುದಕ್ಕೆ ನಾವು ಕಂಪಲ್ಸರಿ ಮಾಡಿದ್ದೀವಿ. ಇಂದ ಏಪ್ರಿಲ್ ತಿಂಗಳಿಂದ ನಮ್ಮ ಹತ್ರ 100 ಆಟೋ ಟಿಪ್ಪರ್ಗಳಿವೆ. ಅವು ಪ್ರತಿಯೊಂದು ಮನೆಗೆ ಡೈಲಿ ಹೋಗುತ್ತವೆ. ಹೋಗಿ ಅಂದ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡಿ ಅಂದ ಹಸಿ ಕಸವನ್ನು ನಾವು ಗೊಬ್ಬರ ಮಾಡುವುದಕ್ಕೂ, ಹೊಸ ಕಸವನ್ನು ಸಾರಿ ಒಣ ಕಸವನ್ನು ರೀಸೈಕ್ಲಿಂಗ್ ಮಾಡುವುದಕ್ಕೆ ಅಥವಾ ರೀಯೂಸ್ ಮಾಡುವುದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ 5 ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗಳನ್ನು ಇಟ್ಟುಕೊಂಡಿದ್ದೀವಿ. ಅದರಲ್ಲಿ ರ್ಯಾಕ್ ಪಿಕ್ಕರ್ಸ್ನ ಹೇಳುವ ಅಂದ ಅಂಡರ್ ಪ್ರಿವಿಲೇಜ್ಡ್ ಜನವನ್ನು ನಾವು ಯೂಸ್ ಮಾಡಿಕೊಳ್ಳುತ್ತಾ ಇದ್ದೀವಿ. ಸೊ ಈಗ ಮುಂದೆ ಹೋಗುವಾಗ ನಾವು ಮನೆಯಲ್ಲಿ ಅವರವರೇ ಅವರ ಹಸಿ ಕಸವನ್ನು ಕಾಂಪೋಸ್ಟ್ ಮಾಡೋದಕ್ಕೂ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಪಾರ್ಕ್ಗಳಲ್ಲಿ ಕೂಡ ಹಸಿ ಕಸವನ್ನು ಡಿಕಂಪೋಸ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಲಾರ್ಜ್ ಸ್ಕೇಲಲ್ಲಿ ಕಸವನ್ನು ಜನ್ರೇಟ್ ಮಾಡುವ ಇಂದ ಚೌಟ್ರಿಗಳು, ಇಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಚಿಕನ್ ಮಟನ್ ಅಂಗಡಿಗಳು, ಅವರು ಪ್ರತಿಯೊಬ್ಬರಿಗೂ ಒಂದು ಕಾಂಟ್ರಾಕ್ಟ್ ದರ ಕೊಟ್ಟು ಅವರ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದಕ್ಕೆ ನಾವು ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಸ್ವಚ್ಛತೆ ಇಟ್ಟುಕೊಳ್ಳುವುದಕ್ಕೆ ಅದು ರೋಡ್ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ಆ ಥರ ಪಾರ್ಕ್ಗಳಿರಲಿ, ಆ ಥರ ಪಬ್ಲಿಕ್ ಪ್ಲೇಸಸ್ಗಳನ್ನು ಸ್ವಚ್ಛತಾಗಿ ಇಟ್ಟುಕೊಳ್ಳೋದಕ್ಕೆ ನಮ್ಮ ಹತ್ರ ಅರೌಂಡ್ 500 ಪೌರ ಕಾರ್ಮಿಕರಿದ್ದಾರೆ. ಮತ್ತು ಅರೌಂಡ್ 100 ಹೆಲ್ಪರ್ಸ್ ಇದ್ದಾರೆ. ಅವರ ಮುಖಾಂತರ ಕೂಡ ನಾವು ಪಬ್ಲಿಕ್ ಪ್ಲೇಸನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಜೊತೆಗೆ ಹಸಿರು ತುಮಕೂರು ಮಾಡೋದಕ್ಕೂ ಕೂಡ ನಮ್ಮ ಪಾರ್ಕ್ ಮೇಂಟೆನೆನ್ಸ್ ಮತ್ತು ಗಿಡ ನೆಡುವುದು ಈ ಥರ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ತುಮಕೂರು ಸ್ಮಾರ್ಟ್ ನಗರಿ, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಯ್ಕೆಯಾಗಿರುವಂಥ ನಗರ. ಸೊ ಇಂತಹ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸಿಗ್ತಾ ಇರುವಂಥ ಅನುದಾನಗಳೇನು, ಅದನ್ನು ಹೇಗೆ ಒಂದು ತುಮಕೂರು ನಗರದ ವೈಭವವನ್ನು ಹೆಚ್ಚಿಸೋದಕ್ಕೆ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ? ತುಮಕೂರು ಒಂದು ಸ್ಮಾರ್ಟ್ ಸಿಟಿಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ನಮಗೆ ಅನುದಾನವನ್ನು ಕೊಡ್ತಾ ಇದೆ. ಅದರಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಸ್ವಚ್ಛತೆ ಬಗ್ಗೆ ಕೂಡ ನಾವು ಅದಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಹೊಸದಾಗಿ ಮೆಟೀರಿಯಲ್ಸ್ ಮತ್ತು ಎಕ್ವಿಪ್ಮೆಂಟ್ಸನ್ನು ನಾವು ಖರೀದಿ ಮಾಡಿದ್ದೀವಿ. ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಒಂದು 40 crore ಅರೌಂಡ್ ಎಸ್ಟಿಮೇಟಲ್ಲಿ ಒಂದು ಪ್ರೊಸೆಸರನ್ನು ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಈ ಪ್ರೊಸೆಸರ್ ಮುಖಾಂತರ ನಮಗೆ ಬರುವ ಕಸವನ್ನು ನಾವು ಸೆಗ್ರಿಗೇಟ್ ಮಾಡಿ ಅದು ಮಲ್ಟಿಪಲ್ ಲೇಯರಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಕೊನೆಗೆ ಸಿಕ್ಕುವ ಸಿಲ್ಟನ್ನು ನಾವು ಕೊಬ್ಬರಿಯಾಗಿ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಬಾಟಲ್ಸ್ಗಳು, ಟೈಯರ್ಗಳು ಇವುಗಳನ್ನು ರೀಸೈಕಲ್ ಮಾಡಲಿಕ್ಕೆ, ಮತ್ತು ಪ್ಲಾಸ್ಟಿಕ್ ಇಂದ ಮಲ್ಟಿ ಲೇಯರ್ ಪ್ಲಾಸ್ಟಿಕ್ನ ಹೇಳುವುದು, ಮತ್ತು ಟೆಟ್ರಾಪ್ಯಾಕ್ನ ಹೇಳುವುದು, ಇದೆಲ್ಲ ನಾವು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಒಂದು ಫ್ಯೂಯಲ್ ಪರ್ಪಸ್ ಆಗಿ ನಾವು ಕಳಿಸ್ತಾ ಇದ್ದೀವಿ. ಇದಕ್ಕೆ ಸ್ಮಾರ್ಟ್ ಸಿಟಿ ಕಡೆಯಿಂದ ಅನುದಾನವನ್ನು ತುಂಬ ಅನುಕೂಲವಾಗಿದೆ. ಜೊತೆಗೆ JCP ಮತ್ತು ಇದರ ಮೆಷಿನ್ಸ್ ಮತ್ತು ವೆಹಿಕಲ್ಸ್ ಕೂಡ ನಾವು ಇಂದ ಸ್ಮಾರ್ಟ್ ಸಿಟಿ ಕಡೆಯಿಂದ ಮಾಡ್ತಾ ಇದ್ದೀವಿ. ಮತ್ತು ಇಡೀ ಸಿಟಿ ಫುಲ್ಲಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕೆಂದು ಸ್ಮಾರ್ಟ್ ಸಿಟಿ ಕಡೆಯಿಂದ IEC ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೀವಿ. ಈ ಆ್ಯಕ್ಟಿವಿಟೀಸಲ್ಲಿ ಶಾಲೆಗಳಿಗೆ, ಕಾಲೇಜುಗಳಿಗೆ,
ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಹೋಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುವುದು, ಜೊತೆಗೆ ಅವರಿಗೆ ಕಾಂಪಿಟೇಷನ್ ಮಾಡುವುದು, ಎಸ್ ಎ ಕಾಂಪಿಟೇಷನ್, ಕ್ವಿಸ್ ಕಾಂಪಿಟೇಷನ್ ಮಾಡುವುದು, ಅವರನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಸಿಕೊಳ್ಳುವುದು. ಉದಾಹರಣೆಗೆ ಕಳೆದ ತಿಂಗಳಲ್ಲಿ ಕೂಡ ನಾವು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಕೆರೆಗಳನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ, ಅದಕ್ಕೆಲ್ಲ ಇಂದ ವಿದ್ಯಾರ್ಥಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಪ್ರಾಜೆಕ್ಟ್ಗಳಿಗೆಲ್ಲ ನಮ್ಮ ಸ್ಮಾರ್ಟ್ ಸಿಟಿ ಕಡೆಯಿಂದ ಇರುವ ಅನುದಾನವನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದೀವಿ. ಓಕೆ, ಸ್ಮಾರ್ಟ್ ಸಿಟಿ ಅನುದಾನ ಬಳಕೆ ಮಾಡಿಕೊಂಡು ತುಮಕೂರು ನಗರಕ್ಕೆ ಒಂದು ಹೊಸ ಸ್ವರೂಪ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸರಿ, ಈಗ ಯಾವುದೇ ನಗರಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಳಕೆಯಿಂದ ಸಾಕಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇರುವಂಥದ್ದು, ಅದರಿಂದ ದುಷ್ಪರಿಣಾಮಗಳಾಗ್ತಾ ಇರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ತುಮಕೂರಲ್ಲಿ ಹೇಗೆ ಪ್ಲಾಸ್ಟಿಕ್ಕನ್ನು ಒಂದು ನಿಯಂತ್ರಣ ಮಾಡ್ತಾ ಇದ್ದೀರಾ, ಹೇಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಾ, ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ? ಕರ್ನಾಟಕ ಸರ್ಕಾರನ್ನು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡುವುದು, ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಹೇಳುವುದು, ಅದನ್ನು ಯೂಸ್ ಮಾಡೋದಕ್ಕೆ ಟೋಟಲ್ ಬ್ಯಾನ್ ಹಾಕಿರ್ತದೆ. ಬಟ್ ಸ್ಟಿಲ್ ನಮ್ಮ ರಾಜ್ಯದಲ್ಲಿ ಅಂದ ಪ್ಲಾಸ್ಟಿಕ್ ಯೂಸ್ ಇದೆ. ಅದಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಳಬೇಕನ್ನು ನಾವು ಒಂದು ಆಲೋಚನೆ ಮಾಡಿ ತುಂಬ ಗಂಭೀರವಾಗಿ ಪ್ಲಾಸ್ಟಿಕ್ ಬ್ಯಾನನ್ನು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಫ್ರೀಕ್ವೆಂಟ್ ರೈಡ್ಗಳನ್ನು ಮಾಡ್ತಾ ಇದ್ದೀವಿ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ. ಯಾಕಂದರೆ ಇಂದ ಹೋಟೆಲ್ ಮತ್ತು ಇತರ ಪ್ಲೇಸ್ಗಳಲ್ಲಿ ಡೈರೆಕ್ಟಾಗಿ ಒಂದು ಪ್ಲಾಸ್ಟಿಕ್ ಎಫೆಕ್ಟ್ ಇರುತ್ತದೆ. ಕೆಲವೊಬ್ಬರು ಇಡ್ಲಿ ಇದಕ್ಕೆ ಕೂಡ ಪ್ಲಾಸ್ಟಿಕ್ ಕವರ್ಗಳನ್ನು. ಆದ್ದರಿಂದ ನಾವು ಈ ಥರ ಹೋಟೆಲ್ಗಳಿರಲಿ ಮತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿರಲಿ, ಚಿಕನ್ ಮಟನ್ ಅಂಗಡಿಗಳಿರಲಿ, ಇಲ್ಲೆಲ್ಲ ಪ್ಲಾಸ್ಟಿಕ್ ರೈಡ್ ಮಾಡಿ ನಾವು ಅವರಿಗೆ ಫೈನ್ ಹಾಕಿದ್ದೀವಿ. ಮೊದಲನೇ ಸಾರಿ ಒಂದು ಪರ್ಟಿಕ್ಯುಲರ್ ಫೈನ್ ಇದಾದರೆ ಎರಡನೇ ಸಾರಿ ಅವರೇ ಮತ್ತೆ ಪುನಃ ಮಾಡಿದಾರಾದರೆ ಅವರಿಗೆ ಡಬಲ್ ಆಗುತ್ತೆ. ಈ ಥರ ನಾವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಜೊತೆಗೆ ರೆಸಿಡೆಂಟ್ಸ್ ಯಾರಾದರೂ ಅಲ್ಲಿ ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರಾದರೆ ಅವ್ರಿಗೂ ಕೂಡ ನಾವು ಫೈನ್ ಹಾಕ್ತಾ ಇದ್ದೀವಿ. ಈಗ ನಾವೇನು ಮಾಡಿದ್ದೀವಿ ಆದರೆ ಒಂದು ಇಂಟಗ್ರೇಟೆಡ್ ಮೆಷಿನನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಮೆಷಿನ್ ಮುಖಾಂತರ ನಾವು ಆನ್ ದ ಸ್ಪಾಟಲ್ಲಿ ಅವರಿಗೆ ಫೈನ್ ಮಾಡಲಿಕ್ಕೆ ಆಗುತ್ತದೆ. ಅಲ್ಲಿ ಯಾವ ಸ್ಪಾಟಲ್ಲಿ ಅವರು ಕಸ ಹಾಕಿದ್ದಾರೆ ಅಂತ GPS ಲೊಕೇಶನ್ ಇರಲಿ, ಅಥವಾ ಅವರು ಯಾವ ಮನೆಯಿಂದ ಅಂದರೆ ಪ್ರಾಪರ್ಟಿ ID ಟ್ಯಾಗ್ ಮಾಡುವುದಿರಲಿ, ಅದೆಲ್ಲ ಮಾಡಿಕೊಂಡಿರುವುದರಿಂದ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಸೊ ಈಗ ಪ್ಲಾಸ್ಟಿಕ್ ಯೂಸ್ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಡಿಮೆ ಆಗಿದೆ, ಇನ್ನೂ ಆಗುತ್ತಾ ಇದೆ. ಸೊ ಒಂದು ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ತುಮಕೂರು ಮಹಾನಗರ ಪಾಲಿಕೆ ಅತಿ ಶೀಘ್ರವಾಗಿ ಚೇಂಜ್ ಆಗುತ್ತದೆ. ಓಕೆ, ಸರಿ. ಈಗ ಮೈಸೂರಿಂದ ಉಷಾ ಅವರು ನಮ್ಮ ಜೊತೆ ಇದ್ದಾರೆ, ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ಕಾರ ಇಬ್ರಿಗೂವೆ. ಸರ್, ಈಗ ಯಾವುದು ಪ್ಲಾಸ್ಟಿಕ್ ಒಳ್ಳೇದಲ್ಲ, ಕಸ ಹಸಿ ಕಸ ಒಣ ಕಸ ಬೆರೆಸೋದು ಒಳ್ಳೇದಲ್ಲ ಅಂತ ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ, ಆದರೂ ಯಾವ್ದಕ್ಕೆ ಒಳ್ಳೇದಲ್ಲ, ಅದರಿಂದ ಪರಿಣಾಮ ಏನು ಅನ್ನೋ ವಿಷಯಗಳಿವೆ. ಸ್ಪಷ್ಟವಾಗಿ ಜನರಿಗೆ ಅರಿವಾದರೆ ಅದರಿಂದ ಮಾಡೋದು ತಪ್ಪುತ್ತೆ. ಈಗೇನು ಮಾಡಬೇಡ ಮಾಡಬೇಡ ಅಂದರೆ ಯಾಕೆ ಮಾಡಬೇಡ ಯಾಕೆ ಮಾಡಬೇಡ ಅನ್ನೋ ಒಂದು ಕ್ವಶನ್ ಬರುತ್ತೆ. ಅದು ಯಾಕೆ ಮಾಡಬಾರ್ದು ಅನ್ನೋ ಕಾರಣನ ನೀವು ಅದ್ರ ಜೊತೆ ಹೇಳ್ತಾ ಬಂದರೆ ತುಂಬ ಒಳ್ಳೆಯದು ಸರ್. ಇದು ಸಾರ್ವಜನಿಕರಿಗೂ ನೀವು ಕೊಡಬೇಕು ಸರ್. ಓಕೆ, ಸೊ ಧನ್ಯವಾದಗಳು ತಮ್ಮ ಪ್ರಶ್ನೆಗೆ. ಈಗ ಪ್ಲಾಸ್ಟಿಕ್ ಯಾಕೆ ಯೂಸ್ ಮಾಡಬಾರ್ದಾದರೆ ಅದರಲ್ಲಿ ಇರುವ ಕೆಮಿಕಲ್ಸನ್ನು ನಾವು ನಮಗೆ ಗೊತ್ತಾಗಿಯೋ ಅಥವಾ ಗೊತ್ತಿಲ್ಲದಾಗಿಯೋ ನಾವು ಡೇ ಟು ಡೇ ಯೂಸ್ ಮಾಡುವ ಸಾಮಾನುಗಳಲ್ಲಿ ಆ್ಯಡ್ ಆಗುತ್ತಾ ಇದೆ. ಉದಾಹರಣೆಗೆ ಒಂದು ಇಡ್ಲಿಯನ್ನು ನಾವು ಇದು ಮಾಡುವಾಗ, ಒಂದು ಹೋಟೆಲಲ್ಲಿ ಇಡ್ಲಿ ಬೆಳೆಸೋದಕ್ಕೆ ಯೂಸ್ ಮಾಡುವ ಅಂತ ಪ್ಲಾಸ್ಟಿಕ್ ಸೀಟಲ್ಲಿ ಅದು ಬಾಯ್ಲ್ ಆಗುವಾಗ ಇಡ್ಲಿ ಜೊತೆಗೆ ಅಂದ ಪ್ಲಾಸ್ಟಿಕ್ಕಲ್ಲಿ ಇರುವ ಅಂದ ಕೆಮಿಕಲ್ಸ್ ಏನಾಗುತ್ತೆ ಅದು ಮೆಲ್ಟ್ ಆಗಿ ಅಂದ ಇಡ್ಲಿ ಜೊತೆಗೆ ಸೇರೋದಕ್ಕೆ ತುಂಬ ಸಾಧ್ಯತೆ ಇದೆ. ಸೊ ಇಂದ ಕೆಮಿಕಲ್ಸ್ ಡೈರೆಕ್ಟಾಗಿ ನಿಮ್ಮ ಬ್ಲಡ್ಡಲ್ಲಿ ಅಥವಾ ನಿಮ್ಮ ಬಾಡಿಯಲ್ಲಿ ಸೇರುವಾಗ ಅದು ಅಂದ ಮ್ಯೂಟೇಷನ್ ಆಗಿ ನಿಮಗೆ ಕ್ಯಾನ್ಸರ್ ಮತ್ತು ಇದರ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇದು ಒಂದು. ಎರಡನೇದು, ಪ್ಲಾಸ್ಟಿಕ್ ಕೆಲವೊಬ್ಬರು ಏನು ಮಾಡಿದ್ದಾರೆ, ಅವರು ರೋಡಲ್ಲಿ ಬೀಸಾಕಿ ಬಿಡ್ತಾರೆ ಅಥವಾ ಏನು ಮಾಡಿದ್ದಾರೆ ಅದಕ್ಕೆ ಬೆಂಕಿ ಹಾಕಿ ಬಿಡ್ತಾರೆ. ಬೆಂಕಿ ಹಾಕುವಾಗ ಏನಾಗುತ್ತೆ, ಅದರಲ್ಲಿ ಇರುವ ಕೆಮಿಕಲ್ಸ್ ಮತ್ತೆ ಇಂದ ಗಾಳಿಯಲ್ಲಿ ಮಿಕ್ಸ್ ಆಗಿ ಅದು ನಾವು ಶ್ವಾಸ ಮಾಡುವಾಗ ನಮ್ಮ ಒಳಗೆ ಹೋಗುತ್ತದೆ. ಆದ್ದರಿಂದ ಕೂಡ ನಮಗೆ ಏನಾಗುತ್ತದೆ, ಈ ಥರ ವ್ಯಾಧಿಗಳೆಲ್ಲ ಬರುವುದಕ್ಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತು ಪ್ಲಾಸ್ಟಿಕ್ ಈಗ ಒಂದು ಒಂದು ಗಿಡ ಇರಲಿ ಅದು ಮಣ್ಣು ಒಳಗೆ ಹೋಗೋದಾದರೆ ಒಂದು ವರ್ಷ ಒಳಗೆ ಅದು ಡಿಕಂಪೋಸ್ ಆಗಿಬಿಡುತ್ತದೆ. ಬಟ್ ಪ್ಲಾಸ್ಟಿಕ್ 500-600 ವರ್ಷ ಆದರೂ ಸಹ ಅದು ಡಿಕಂಪೋಸ್ ಆಗುವುದಿಲ್ಲ, ಅದು ಮಣ್ಣಲ್ಲಿಯೇ ಉಳ್ಕೊಳ್ಳುತ್ತದೆ. ಅದರಲ್ಲಿ ಇರುವ ಕೆಮಿಕಲ್ಸ್ ಮಾತ್ರ ಮಣ್ಣಿಗೆ ಟ್ರಾನ್ಸ್ಫರ್ ಆಗುತ್ತಾ ಇದೆ. ಸೊ ಆ ಮಣ್ಣಲ್ಲಿ ನಾವೇನಾದರೂ ಒಂದು ತರಕಾರಿ ಬೆಳೆಸ್ತೀವಿ ಅಥವಾ ಬೇರೆ ಏನಾದರೂ ಒಂದು ಐಟಮ್ ಬೆಳೆಸ್ತೀವಿ ಆದರೆ
ಎಗೈನ್ ಅಂದ ಕೆಮಿಕಲ್ಸ್ ಇಂಪ್ಯಾಕ್ಟ್ ಅದು ಆ ತರಕಾರಿ ಮುಖಾಂತರ ನಾವು ನಮಗೆ ಬರುತ್ತದೆ. ಸೊ ಈ ಥರ ಪ್ರತಿಯೊಂದು ಅದು ಗಾಳಿ ಇರಲಿ ನೀರು ಇರಲಿ ನೀರಲ್ಲಿ ಕೂಡ ಹೋಗಿ ಸೇರ್ತಾ ಇದೆ, ಮತ್ತು ಭೂಮಿ ಇರಲಿ, ಈ ಥರ ಪ್ರತಿಯೊಂದು ಐಟಮಲ್ಲಿ ಒಂದು ಕೆಮಿಕಲ್ಸ್ ಪ್ಲಾಸ್ಟಿಕಲ್ಲಿ ಇರುವ ಕೆಮಿಕಲ್ಸ್ ಹೋಗಿ ಸೇರಿಕೊಳ್ಳುವುದರಿಂದ ನಮಗೆ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ನಮ್ಮ ದೇಹಕ್ಕೆ ವ್ಯಾಧಿಗಳು ಬರುವುದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದು ತುಂಬ ಇಂಪಾರ್ಟೆಂಟ್. ಇದೇ ಥರ ಬೇರೆ ಕೆಮಿಕಲ್ಸ್ ಎಲ್ಲ ಇರುತ್ತದೆ, ಉದಾಹರಣೆಗೆ ಮೆಡಿಕಲ್ ವೇಸ್ಟ್ ಎಲ್ಲ ಇರುತ್ತದೆ, ಆ ಥರ ವೇಸ್ಟ್ಗಳು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ ಈ ಥರ ವೇಸ್ಟ್ಗಳೆಲ್ಲ ಇರುತ್ತದೆ, ಇವುಗಳನ್ನು ಕೂಡ ಪ್ರಾಪರ್ಲಿ ನಾವು ಡಿಸ್ಪೋಸ್ ಮಾಡಬೇಕು. ಸೊ ಮೆಡಿಕಲ್ ವೇಸ್ಟ್ ಕಡೆಯಿಂದ ನಮಗೆ ಈ ಥರ ವ್ಯಾಧಿಗಳು ಬರುವುದಕ್ಕೆ ಟ್ರಾನ್ಸ್ಮಿಟ್ ಆಗುವುದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ಯಾವ ಕಸವನ್ನು ಐಡೆಂಟಿಫೈ ಮಾಡಿ ಆ ಕಸವನ್ನು ಹೇಗೆ ಡಿಸ್ಪೋಸ್ ಮಾಡಬೇಕನ್ನು ಗುರುತಿಸಿ ಅದು ಪ್ರಕಾರ ನಾವು ಡಿಸ್ಪೋಸ್ ಮಾಡುವುದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಕೊಳ್ಳುತ್ತೆ. ಓಕೆ ಸರ್, ಇನ್ನೊಂದು ಕರೆ ಇದೆ. ಪ್ಲಾಸ್ಟಿಕ್ಕಿಂದ ಎಷ್ಟು ಹಾನಿ ಆಗುತ್ತೆ ಅನ್ನೋಂಥದ್ದು ಜನ ಅರ್ಥ ಮಾಡಿಕೊಂಡ್ರೆ ಅದನ್ನು ಬಳಕೆಯಿಂದ ದೂರ ಇರ್ತಾರೆ, ಆದರೆ ಅದು ಈಸಿಯಾಗಿ ಕೈಗೆ ಸಿಗುತ್ತೆ ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರ ತುಂಬ ಜನ ಬಳಕೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಪ್ಲಾಸ್ಟಿಕ್ಕಿಂದ ದೂರ ಇರಿ ಅಂತ ನೀವು ಕೂಡ ಭಾಳ ಉಪಯುಕ್ತವಾದ ಒಂದು ಸಲಹೆ ಕೊಟ್ಟಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಇದ್ದಾರೆ ನಮ್ಮ ಜೊತೆ. ನಮಸ್ತೆ ಮಲ್ಲಿಕಾರ್ಜುನ್. ನಮಸ್ತೆ ಸರ್. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಮಲ್ಲಿಕಾರ್ಜುನ್. ಸರ್, ಈಗ ಎಲೆಕ್ಟ್ರಾನಿಕ್ ವೇಸ್ಟ್ ಆಧುನಿಕ ಇವಾಗ ಮಾಡರ್ನ್ ಇದರಲ್ಲಿ ಸೊ ಎಲೆಕ್ಟ್ರಾನಿಕ್ ವೇಸ್ಟ್ ತುಂಬಾ ಜನರೇಟ್ ಆಗ್ತಿದೆ, ಅದನ್ನ ಸಿಗ್ರಿಗೇಟ್ ಅಥವಾ ಬೈಫರ್ಕೇಶನ್ ಅಥವಾ ರೀಯೂಸಿಗೆ ಯಾವ ಕ್ರಮ ಕೈಗೊಂಡಿದ್ದೀರಾ ಅಂತಂದು ಕೇಳಿ ಇಷ್ಟಪಡ್ತೀನಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಡಿಸ್ಪೋಸ್ ಮಾಡುವುದಕ್ಕೆ ನಾವು ಸಪ್ರೇಟ್ ಟೆಂಡರ್ ಹಾಕಿದ್ದೀವಿ. ಇದರಲ್ಲಿ ಕಂಪ್ಯೂಟರ್ಗಳು ಇರಲಿ, ಸ್ಪೀಕರ್ಗಳು ಇರಲಿ, ಅಥವಾ ನಮ್ಮ ಡೈಲಿ ನಾವು ಯೂಸ್ ಮಾಡುವ ಅಂದ ಬಲ್ಬ್ಗಳಿರಲಿ, ಟ್ಯೂಬ್ಲೈಟ್ ಇರಲಿ, LED ಬಲ್ಬ್ಗಳಿರಲಿ, ಇವುಗಳೆಲ್ಲ ನಾವು ಡಿಸ್ಪೋಸ್ ಮಾಡುವುದಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಇದಕ್ಕೆ ಯಾರು ಆಥರೈಸ್ಡ್ ಡೀಲರ್ ಇದ್ದಾರೋ, ಯಾಕಂದರೆ ಯಾರು ಬೇಕಾದರೂ ತಗೊಂಡು ಹೋಗೋಕ್ಕಾಗಲ್ಲ, ಯಾರು ಇದನ್ನು ತಗೊಂಡು ಹೋಗಿ ಪ್ರಾಪರಾಗಿ ರೀಯೂಸ್ ಮಾಡಿದಾರೋ ಅಥವಾ ರೀಸೈಕಲ್ ಮಾಡಿದಾರೋ ಅವ್ರಿಗೆ ಮಾತ್ರ ನಾವು ಕೊಡೋಕ್ಕಾಗುತ್ತೆ. ಆದ್ದರಿಂದ ನಾವು ಆ ಥರ ಇರುವ ಕಾಂಟ್ರಾಕ್ಟರ್ಗಳನ್ನು ಐಡೆಂಟಿಫೈ ಮಾಡಿ ಟೆಂಡರ್ ಮುಖಾಂತರ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅವ್ರು ಬಿಟ್ಟು ನಾವು ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಅದೇ ಥರ ನಾವು ಮನೆಗಳಲ್ಲಿ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟಾಫ್ ಡೈಲಿ ಅಂದ ಮನೆ ಮನೆಗೆ ಹೋಗುವಾಗ ಎಲೆಕ್ಟ್ರಾನಿಕ್ ವೇಸ್ಟ್ ಇದಾದರೆ ಅದನ್ನು ನಮಗೆ ಸಪ್ರೇಟ್ ಆಗಿ ಕೊಡಿ, ನೀವು ಎಲ್ಲ ಕಸ ಒಳಗೆ ಮಿಕ್ಸ್ ಮಾಡಿ ಕೊಡಬೇಡಿ ಕೂಡ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದು ಪ್ರಕಾರನೇ ಸಪ್ರೇಟ್ ಚೀಲಗಳನ್ನು ಇಟ್ಟುಕೊಂಡು ಎಲೆಕ್ಟ್ರಾನಿಕ್ ವೇಸ್ಟನ್ನು ತಗೊಂಡು ಬಂದು ಅದನ್ನು ಸಪ್ರೇಟ್ ಆಗಿ ಕಾಂಟ್ರಾಕ್ಟ್ ಮುಖಾಂತರ ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಸರ್, ಈಗ ಪ್ಲಾಸ್ಟಿಕ್ ವಿಚಾರಕ್ಕೆ ಬರಬೇಕಾದ್ರೆ ಇನ್ನೊಂದು ವಿಶೇಷವಾದ ಒಂದು ಕ್ರಮ ಕೈಗೊಂಡಿದೆ ತುಮಕೂರು ಮಹಾನಗರ ಪಾಲಿಕೆ ಅಂತ, ಅಂದರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ಪ್ಲಾಸ್ಟಿಕ್ಕನ್ನು ಅದರಿಂದ ಉಪ ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದೆ ಅನ್ನೋಂಥ ಒಂದು ಮಾಹಿತಿ ಇದೆ. ಏನು ಸರ್ ಅದು, ಏನು ಯಾವ ರೀತಿ ಮಾಡ್ತಾ ಇದೆ ಅಂತ? ಈಗ ಪ್ಲಾಸ್ಟಿಕ್ಕಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಡಿಕಂಪೋಸ್ ಮಾಡೋಕ್ಕಾಗಲ್ಲ, ರೀಸೈಕಲ್ ಮಾಡೋಕ್ಕೂ ಆಗಲ್ಲ, ಬಟ್ ರೀಯೂಸ್ ಮಾಡುವುದು ಅದು ಇನ್ನೊಂದು ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡುವುದಕ್ಕೆ ಒಂದು ಇನ್ನೋವೇಷನ್ ಇರ್ತದೆ. ನಾವು ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಅದನ್ನು ರೀಯೂಸ್ ಮಾಡಿ ಅದರಿಂದ ಪೇಮೆಂಟ್ ಟೈಲ್ಸ್ ನಮ್ಮ ಫುಟ್ಪಾತಲ್ಲಿ ಯೂಸ್ ಮಾಡುವ ಟೈಲ್ಸ್ ಅದನ್ನು ಇದು ಮಾಡುವ ಉತ್ಪತ್ತಿ ಮಾಡುವ ಒಂದು ಕಾರ್ಯಕ್ರಮ. ಅದನ್ನು ಅಂದರೆ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರವನ್ನು ಅಪ್ರಿಷಿಯೇಟ್ ಮಾಡಿ ನಮಗೆ 1 ಕೋಟಿ ಅನುದಾನವನ್ನು ಕೊಟ್ಟಿದೆ. ಅದು ಈಗ ನಮಗೆ DPR ರೆಡಿಯಾಗಿ ನಾವು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದೀವಿ. ಇದರಲ್ಲಿ ಏನಾಗುತ್ತಾದರೆ ಯಾವ ಪ್ಲಾಸ್ಟಿಕ್ ಎಲ್ಲ ನಾವು ರೀಸೈಕಲ್ ಮಾಡೋಕ್ಕಾಗಲ್ಲ, ರೀಯೂಸ್ ಮಾಡೋಕ್ಕಾಗಲ್ಲ, ಕಾಂಟ್ರಾಕ್ಟ್ ಮುಖಾಂತರ ಡಿಸ್ಪೋಸ್ ಮಾಡೋಕ್ಕಾಗಲ್ಲವೋ ಆ ಥರ ಇರುವ ಪ್ಲಾಸ್ಟಿಕ್ಗಳನ್ನು ಮೋಲ್ಟ್ ಮಾಡಿ ಅದು ಜೊತೆಗೆ ಇಂದ ಕನ್ಸ್ಟ್ರಕ್ಷನ್ ವೇಸ್ಟನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ನಾವು ಟೈಲ್ಸ್ ಪ್ರಿಪೇರ್ ಮಾಡುವ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಮುಖಾಂತರ ನಮ್ಮ ಪಾರ್ಕ್ಗಳಿಗೆ ನಮ್ಮ ಫುಟ್ಪಾತ್ಗಳಿಗೆ ಬೇಕಾಗಿರುವ ಟೈಲ್ಸ್ಗಳನ್ನು ಉಪಯೋಗಪಡಿಸಿಕೊಂಡು ಉಳಿದ ಟೈಲ್ಸನ್ನು ನಾವು ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ಕೊಡುವುದಕ್ಕೂ ನಾವು ಐಡಿಯಾ ಮಾಡಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್ ಇದು, ತುಂಬಾ ಒಳ್ಳೆ ಕಾರ್ಯಕ್ರಮ. ಆದಷ್ಟು ಬೇಗ ಇಂಪ್ಲಿಮೆಂಟ್ ಆದರೆ ಒಂದು ಪ್ಲಾಸ್ಟಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈಗ ಮಾನಸ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾನಸ್ ಅವರೇ. ನಮಸ್ತೆ ಸರ್. ಕೇಳಿ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಸಿಕ್ಸ್ತ್ ಸ್ಟೂಡೆಂಟ್ ಸರ್. ನಮಗೆಲ್ಲ ಇಂಟರ್ನ್ಶಿಪ್ಸ್ ಇರುತ್ತೆ, ಯಾಕೆ ನೀವು ಸ್ಟೂಡೆಂಟ್ ಕೊಂಡು ಸೋಶಿಯಲ್ಗೆ ಸರ್ವ್ ಮಾಡ್ತಾರ ಮಾಡಬಾರ್ದು ಅಂತ? ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವ್ರಿಗೆ
ಇಂಟರ್ನ್ಶಿಪ್ ತರ ಬಳಸ್ಕೊಂಡು ಅವ್ರನ್ನ ಯಾಕೆ ಯುಟಿಲೈಸ್ ಮಾಡ್ಕೊಂಬಾರ್ದು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅಂತ? ಯಾವ ಕಾಲೇಜ್ ಓದ್ತಾ ಇದ್ದೀರಾ ಮನಸ್ ಅವರೇ? ಯುಟ್ರಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್. ಓಕೆ. ಅಲ್ಲಿ ಕೂಡ ನಿಮ್ಮ ಥರ ಇರುವ ವಿದ್ಯಾರ್ಥಿಗಳು ಅವರ ತೋರಿಸಬೇಕಾಗಿರುವ ಇಂಟ್ರೆಸ್ಟ್, ತಾವು ಇಂಟ್ರೆಸ್ಟ್ ತೋರಿಸಿದ್ದೀರಾ, ತಾವು ಥರ ಇರುವವರೆಲ್ಲ ಒಟ್ಟೆ ಸೇರಿ ನಮಗೆ ಒಂದು ಐಡಿಯಾ ಕೊಡಬೇಕು, ನಮ್ಮ ಪ್ರಾಜೆಕ್ಟ್ಗಳಲ್ಲಿ ನೀವು ಆ್ಯಕ್ಟಿವ್ ಆಗಿ ಕೋಪ್ರೇಟ್ ಮಾಡಬೇಕು, ಖಂಡಿತವಾಗಿ ನಾವು ನಿಮ್ಮನ್ನು ನಿಮ್ಮ ಸೇವೆಯನ್ನು ನಾವು ಉಪಯೋಗಿಸಿಕೊಳ್ಳುತ್ತೀವಿ. ಆಲ್ರೆಡಿ ನಾವು ಪ್ರತಿ ಕಾಲೇಜುಗಳಿಗೆ ಪ್ರತಿ ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮಗಳಲ್ಲಿ. ಅದು ಕೆರೆ ಕ್ಲೀನ್ ಮಾಡುವ ಕಾರ್ಯಕ್ರಮ ಇರಲಿ, ಸ್ವಚ್ಛತೆ ಕಾರ್ಯಕ್ರಮ ಇರಲಿ, ಅದುಗಳಲ್ಲಿ ಎಲ್ಲ ನಮ್ಮ ಶಾಲೆ ಮಕ್ಕಳು ಕಾಲೇಜ್ ಮಕ್ಕಳುಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದೀವಿ. ಸೊ ತಮ್ಮ ಥರ ಟೆಕ್ನಾಲಜಿ ಮುಖಾಂತರ ನಾವು ನಮ್ಮ ಇನ್ನೋವೇಷನ್ಗಳು ನಮ್ಮ ಐಡಿಯಾಗಳನ್ನು ಕೊಡುತ್ತೀವಿ, ನಾವು ಇಂಟರ್ನ್ಶಿಪ್ ಮಾಡಿದ್ದೀವಿ ನಿಮ್ಮ ಜೊತೆಗೇನು ಮುಂದೆ ಬರುವ ವಿದ್ಯಾರ್ಥಿಗಳನ್ನು ನಾವು ಇನ್ನಿ ನಾವು ಯೂಸ್ ಮಾಡಿಕೊಳ್ಳ ಪ್ರಯತ್ನ ಮಾಡಿದ್ವಿ. ತಾವು ನಮ್ಮ ಪಾಲಿಕೆ ಕಚೇರಿಗೆ ಬರ ನಾನು ನಿಮಗೆ ಇನ್ವೈಟ್ ಮಾಡುತ್ತೀನಿ. ತಮ್ಮ ಜೊತೆಗೆ ಯಾರಾದರೂ ಇನ್ನೂ ಈ ಥರ ಒಳ್ಳೆಯ ಐಡಿಯಾ ಇದಾದರೆ ಅವರನ್ನು ಕೂಡ ಜೊತೆಗೆ ಕರಿಕೊಂಡು ಬರ್ಬೋದು ಅಂತ. ಓಕೆ. ಈಗ ಮನಸ್ಸು ಅವರಿಗೆ ಒಂದು ಸಲಹೆ ಏನಂತಂದ್ರೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಖ್ಯೆ ಬರುತ್ತೆ, ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. ಆಮೇಲೆ ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ನಿಮ್ಗೇನು ತುಂಬಾ ದೂರ ಇಲ್ಲ, ತುಂಬಾ ಹತ್ರನೇ ಇದೆ, ಅಲ್ಲೂ ಕೂಡ ಹೋಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇವರೆಲ್ಲರೂ ಇಂಜಿನಿಯರ್ಸ್, ರಾಷ್ಟ್ರ ಕಟ್ಟುವಂತ ಒಂದು ವೃತ್ತಿಯಲ್ಲಿ ತೊಡಗುವಂಥವ್ರು, ಇವರು ತುಮಕೂರು ನಗರವನ್ನು ಕೂಡ ಕಟ್ಟೋದಕ್ಕೆ ನಿಮ್ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ, ಈಗ ಮೊಹಮ್ಮದ್ ಅವರು ಕೆ ಆರ್ ನಗರದಿಂದ ನಮ್ ಜೊತೆ ಇದ್ದಾರೆ. ನಮಸ್ತೆ ಮೊಹಮ್ಮದ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ. ಹಲೋ. ನಮಸ್ತೆ ಸರ್. ಕೇಳಿ ಕೇಳಿ ಮೊಹಮ್ಮದ್, ನಿಮ್ ಪ್ರಶ್ನೆ ಕೇಳಿ. ಸರ್, ಈಗ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಇವಾಗ ಬಿಸ್ಲೇರಿ ಈಗ ಮಿನರಲ್ ವಾಟರ್ ಎಲ್ಲ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲೇ ಬರುತ್ತೆ, ಈಗ ಪ್ಲಾಸ್ಟಿಕ್ ತಟ್ಟೆ ಎಲ್ಲ ಹೋಟ್ಲಲ್ಲೆಲ್ಲ ಯೂಸ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವುಗಳು? ಓಕೆ, ನಮಸ್ಕಾರ ಮೊಹಮ್ಮದ್ ಅವರೇ. ಈಗ ಪ್ಲಾಸ್ಟಿಕ್ ಬಟ್ ಪ್ಲಾಸ್ಟಿಕ್ ಇಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ ಏನೂ ಇಲ್ಲ. ನೀವು ಯೋಚನೆ ಮಾಡಿ, ಒಂದು 30 ವರ್ಷ ಒಂದು 40 ವರ್ಷ ಹಿಂದೆ ಯಾರು ಎಷ್ಟು ಜನ ಪ್ಲಾಸ್ಟಿಕ್ ಮಾಡಿದ್ದಾರೆ? ನಾವು ಒಂದು ಅಂಗಡಿಗೆ ಏನಾದರೂ ಒಂದು ಒಂದು ದೋಸೆನೆ ಬೇಕಾದರೆ ಕೂಡ ನಾವು ಜೊತೆಗೇ ಪಾತ್ರ ಎಲ್ಲ ತಗೊಂಡು ಹೋಗಿ ಚಟ್ನಿ ಸಾಂಬಾರ ಎಲ್ಲ ತಗೊಂಡು ಬಂದಿದ್ದೀವಿ. ಬಟ್ ಈಗ ನಮಗೆ ಒಂದು ಕನ್ವೀನಿಯಂಟ್ಗಾಗಿ ನಾವು ಏನು ತಗೊಂಡು ಹೋಗಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬದಲಾವಣೆ ಆಗಬೇಕು. ಸರಿಗ ಅವರು ಒಂದು ನಮ್ಮ ಮೊಹಮ್ಮದ್ ಅವರು ಒಂದು ಮಾತು ಹೇಳಿದ್ರು, ಕುಡಿಯೋ ನೀರಿನ ಬಾಟ್ಲು ಇಲ್ಲೆಲ್ಲ ಪ್ಲಾಸ್ಟಿಕ್ ಇರುತ್ತೆ ಅಂತ. ಅರೆ, ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಆದರೆ ನೀರಿಗಲ್ಲ, ಬಾಟ್ಲಿಗೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಅದರ ಒಂದು ನಿಜವಾದ ಒಂದು ವಸ್ತುಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಕಾರ್ಯಕ್ರಮ ಮುಂದುವರೆಸ್ತಾ, ಈಗ ಒಂದು ಕರೆ ಇದೆ, ಉಷಾ ಅವರು ಕರೆ ಮಾಡಿದ್ದಾರೆ, ಜೈಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಂದೊಂದು ಡೌಟ್ ಏನಂದ್ರೆ, ನಾವು ಈಗ ಸಾಮಾನುಗಳನ್ನ ಅಂಗಡಿಯಿಂದ ತರಕ್ಕೆಲ್ಲ ಕಾಟನ್ ಬ್ಯಾಗ್ ಉಪಯೋಗಿಸ್ತೀವಿ ಸರ್, ಪ್ಲಾಸ್ಟಿಕ್ ಹೆಚ್ಚು ಉಪಯೋಗಿಸಲ್ಲ. ಆದ್ರೆ ಮೇನ್ ಆಗಿ ಏನಂದ್ರೆ, ನಾವು ಹಾಲು ತಗೊಳಕ್ಕೆ ನಂದಿನಿ ಹಾಲು ಪ್ಲಾಸ್ಟಿಕ್ ಕವರ್ ಅನ್ನು ಉಪಯೋಗಿಸ್ತಾ ಇದೀವಿ. ಅದು ಈಗ ಕಂಪಲ್ಸರಿ ಪ್ರತಿ ಮನೆಯಲ್ಲೂ ಇರುತ್ತೆ ಸರ್ ಅದು ಕವರ್. ಇಲ್ಲಿ ಕವರ್ ತಗೊಂಡೋಗೋ ವ್ಯವಸ್ಥೆ ಇಲ್ಲ ಹಳ್ಳಿಲಿ, ನಾವೀಗ ಅನಿವಾರ್ಯವಾಗಿ ಅದನ್ನು ಹೊರಗಡೆ ಬಿಸಾಡ್ಬೇಕಾಗುತ್ತೆ. ಇಲ್ಲಿ ಸಾಮಾನ್ ತರಕ್ಕೂ ಕೂಡ ಯಾರು ಇಲ್ಲಿ ಇದೆಲ್ಲ ವೆಹಿಕಲ್ ಎಲ್ಲ ಬದ, ಅದಕ್ಕೆ ನಾವ್ ಏನ್ ಮಾಡ್ಬೋದು? ಏನ್ ಉಷಾ ಅವರೇ ನಿಮ್ಮ ಅನಿಸಿಕೆ ಏನು, ಯಾವ ರೀತಿ ಆಗ್ಬೇಕಿದ್ ವ್ಯವಸ್ಥೆ ಅಂತ ಬಯಸ್ತಾ ಇದ್ದೀರಾ? ಇದಕ್ಕೆ ಒಂದು ನಂದಿನಿ ಹಾಲಿಗೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡಕ್ ಸಾಧ್ಯನಾ ಅಂತ ಒಂದು ಯೋಚನೆ ಮಾಡ್ಬೇಕು. ಓಕೆ, ಅದಿಂದ ಬಾಟ್ಲ್ ಆಮೇಲೆ ಒಂದು ಪಂಚಾಯಿತಿ ಲೆವೆಲ್ ಅಲ್ಲಿ ಪ್ರತಿ ರೋಡಿಗೂ ವೆಹಿಕಲ್ ಬರೋ ಕಾನೂನು ಆಗ್ಬೇಕು ಸರ್. ಓಕೆ, ಉಷಾ ಉಷಾ ಅವರು ತುಂಬಾ ಒಂದು ಒಳ್ಳೆ ಯೋಚನೆಯನ್ನು ಕೊಟ್ಟಿದ್ದಾರೆ. ಅವರ ಕನ್ಸರ್ನ್, ಅವರ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ನಾವು ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಧನ್ಯವಾದಗಳು. ತಮ್ಮ ಥರ ಪ್ರತಿಯೊಂದು ಸಾರ್ವಜನಿಕರು ಥಿಂಕ್ ಮಾಡಿದ್ದಾರಾದರೆ ನಮ್ಮ ದೇಶವನ್ನು ಅತಿಶೀಘ್ರವಾಗಿ ಒಂದು ಸ್ವಚ್ಛ ದೇಶವಾಗಿ ಆಗುತ್ತದೆ. ಸೊ ತಾವು ಒಂದು ನಂದಿನಿ ಈ ಥರ ಹಾಳು ಪ್ಯಾಕೆಟ್ಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೀರಾ. ಈಗ ಹಾಳು ಪ್ಯಾಕೆಟ್ ನಾವು ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಏನು ಮಾಡಿದ್ದೀವಿ ಆದರೆ, ನಮ್ಮ ಮನೆಗೆ ಕಸ ತೆಗೆ ಹೋಗುವವರು ಇಂದ ಪಾಳು ಪ್ಯಾಕೆಟ್ ಹಾಳು ಪ್ಯಾಕೆಟ್ ಮಾತ್ರ ಏನು ಮಾಡಿದ್ದಾರೆ, ಸೆಗ್ರಿಗೇಟ್ ಮಾಡಿ ಇಟ್ಟುಕೊಳ್ಳಿದ್ದಾರೆ, ಅದನ್ನು ರೀಸೈಕಲ್ ಮಾಡಲಿಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಸೊ ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಎನ್ವಿರಾನ್ಮೆಂಟ್ಗೆ ಪರಿಸರಕ್ಕೆ ಹೋಗಿ ಸೇರದಂತೆ ರೀಸೈಕ್ಲಿಂಗ್ ಮಾತ್ರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ತಾವು ಹೇಳುವುದು ತಮ್ಮ ಏರಿಯಾ ಅಲ್ಲಿ ಇಂದ ಗಾಡಿ ಏನು ಬರ್ತಾ ಇಲ್ಲ, ಬಂಡಿ ಏನು ಬರ್ತಾ ಇಲ್ಲ ಅಂತ ಹೇಳಿದ್ದೀರಾ. ತಾವು ಏನು ಮಾಡಬಹುದು, ಇದು ಈ ತರ ಇರುವವರೆಲ್ಲ
ಒಟ್ಟೆ ಅದನ್ನು ಸೇವನೆ ಮಾಡಿಕೊಂಡು ಎಲ್ಲರೂ ಸೇರಿ ಯಾರಾದ್ರಿಗೂ ಕೊಡಬಹುದಾ, ರೀಸೈಕ್ಲಿಂಗ್ ಮಾಡಬಹುದಾ, ಯಾರಾದರೂ ಸಿಕ್ಕದಾರನ್ನು ನೋಡಬಹುದು, ಅದು ಒಂದು ಮಾಡಬಹುದು. ಇಲ್ಲಾದರೆ ತಮ್ಮ ಜಿಲ್ಲೆಯ ಅಂದ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿ ಯಾವ ಸಮಸ್ಯೆಯನ್ನು ನಾನು ಸ್ವಲ್ಪ ಐಡೆಂಟಿಫೈ ಮಾಡಿ ಅದನ್ನು ನಾನು ನಿಮಗೆ ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ತ್ಯಾಜ್ಯ ವಸ್ತುಗಳನ್ನು ಬಳಸಿ ಈ ತರದ ಒಂದು ಕಲಾಕೃತಿಗಳನ್ನ ಈ ತರದ ಒಂದು ಅದಕ್ಕೊಂದು ಹೊಸ ಸ್ವರೂಪನ ಕೊಡಬಹುದು ಅಂತ ಕೂಡ ಹೇಳ್ತಾ. ಸೊ ಈಗ ಇನ್ನೊಂದು ಕರೆ ಇದೆ, ಕರೆ ಸ್ವೀಕಾರ ಮಾಡೋಣ. ಹಲೋ ಚನ್ವೀರಯ್ಯವರೇ, ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್, ಕೇಳಿ ನಿಮ್ ಪ್ರಶ್ನೆ ಕೇಳಿ. ಸರ್ ಇದೊಂದು ತುಂಬಾ ಚೆನ್ನಾಗಿದೆ ಸರ್ ಕಾರ್ಯಕ್ರಮ. ಸರ್ ಹಲೋ ಸರ್, ಏನ್ ಆಗ್ಬೇಕು ಅಂತ ಸ್ವಚ್ಛತೆಯಲ್ಲಿ, ಏನ್ ನಿಮ್ಗೆ ಏನ್ ಲೋಪ ಕಾಣ್ತಾ ಇದೆ, ಜನರ ಮನಸ್ಥಿತಿಲಿ ಏನ್ ಬದಲಾವಣೆ ಆಗ್ಬೇಕು ಅಂತ? ಸರ್ ನಮ್ ಕಡೆ ನಮ್ ಸರ್ ಕಲಬುರಗಿಯಿಂದ ಮಾಡ್ತೀವಿ ಸರ್, ನಾವು ಕಲಬುರಗಿಯಿಂದ. ಓಕೆ ಸರ್, ನಮ್ ಕಡೆ ಜಾನುವಾರುಗಳಿಗೆ ಪ್ಲಾಸ್ಟಿಕ್ ಇಂದ ಇಷ್ಟು ತೊಂದರೆ ಆಗಿದೆ ಅಂತಂದ್ರೆ ಸರ್? ಓಕೆ ಸರ್, ತುಂಬಾ ಜಾನುವಾರುಗಳು ಇವಾಗ ನಮ್ ಕಡೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಕಸ ಮುಸರೆ ಕಸ ಕಡ್ಡಿನೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಚೆಲ್ತಾರೆ ಸರ್. ಅದು ಜಾನುವಾರುಗಳು ಹೊಟ್ಟೆ ಹಸಿರಿನಿಂದ ಅದು ಅದರಲ್ಲಿರೋ ಪದಾರ್ಥನ ತಿನ್ಬೇಕಾದ್ರೆ ಪ್ಲಾಸ್ಟಿಕ್ ಸಮೇತನ ತಿನ್ಬಿಡ್ತೇವೆ ಸರ್ ಅದು. ಹೀಗೆ ಅದು ತುಂಬಾ ಪ್ರಾಣಿಗಳ ಮೇಲೆ ತುಂಬಾ ಪ್ಲಾಸ್ಟಿಕ್ ಪರಿಣಾಮ ಬಿದ್ದಿದೆ ಸರ್ ಅದು. ಓಕೆ, ಅದು ಅದಕ್ಕೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಬಳಿ ಪರಿಹಾರ ಇದೆ ಸರ್? ಅದೇ ತಾವು ಹೇಳಿದ್ದು ಸರಿ, ಈಗ ಜನಗಳಿಗೆ ಮಾತ್ರ ಇಲ್ಲ ಪ್ರಾಣಿಗಳಿಗೂ ಕೂಡ ಇದು ತೊಂದರೆ ಆಗುತ್ತೆ. ಈಗ ನಾವು ನಮ್ಮ ತುಮಕೂರು ಮಹಾನಗರ ವ್ಯಾಪ್ತಿಯಲ್ಲಿ ಇಂದ ದನಗಳು ಗದ್ದೆಗಳು ಇದೆಲ್ಲ ರೋಡಲ್ಲಿ ತಿರುಗಾಡುವುದು ಇಲ್ಲ, ನಾವು ಅದಕ್ಕೆ ಕಂಟ್ರೋಲ್ ಮಾಡಿ ಅದನ್ನು ರೋಡಲ್ಲಿ ತಿರುಗಾಡುವುದಕ್ಕೆ ಬಿಡ್ತಾ ಇಲ್ಲ. ಬಟ್ ಕೆಲವೊಂದು ಸಿಟಿಗಳಲ್ಲಿ ಇಂದ ದನಗಳನ್ನು ಬೀದಿಯಲ್ಲಿ ಓಡಾಡುವುದು ತಿರುಗಾಡುವುದು ಜಾಸ್ತಿ ಇದೆ. ಆ ಟೈಮಲ್ಲಿ ಅದು ಅವುಗಳು ಇಂದ ಪ್ಲಾಸ್ಟಿಕ್ ಕವರ್ಗಳು ಮತ್ತು ಪ್ಲಾಸ್ಟಿಕ್ ಐಟಮ್ಗಳನ್ನು ತಿನ್ನುಬಿಟ್ಟು ಅವುಗಳು ಈವನ್ ಡೆತ್ ಆಗೋದು ಕೂಡ ಚಾನ್ಸ್ ಜಾಸ್ತಿ ಇದೆ. ಈವನ್ ಫಾರೆಸ್ಟ್ ನಿಯರ್ ಬೈ ಫಾರೆಸ್ಟ್ ಏರಿಯಾದಲ್ಲಿ ಕೆಲವೊಂದು ಆನೆಗಳು ಕೂಡ ಇದರಿಂದ ಅಫೆಕ್ಟ್ ಆಗಿ ಕೆಲವೊಂದು ಡೆತ್ ಕೂಡ ಆಗಿರುವುದು ನಮಗೆ ತುಂಬ ಒಂದು ನೋವಾಗಿರುವ ಒಂದು ಸಮಾಚಾರ. ಸೊ ಇದಕ್ಕೆ ನಾವು ಏನು ಮಾಡಬೇಕನ್ನು ಯೋಚನೆ ಮಾಡುವಾಗ ಯಾರೋ ಒಬ್ಬರು ಅಥವಾ ಒಂದು ಗೌರ್ಮೆಂಟ್ ಮಾತ್ರವೋ ಇದನ್ನು ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್. ಸೊ ಗೌರ್ಮೆಂಟ್ ಅವರು ಕೆಲಸ ಮಾಡಿದ್ದಾರೆ, ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸಿ ತಾವು ಕೂಡ ಈ ಥರ ರೋಡಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಇಂದ ಪ್ಲಾಸ್ಟಿಕ್ಗಳನ್ನು ಬೀಸಾಕಬಾರ್ದು. ಜನರ ಒಂದು ಮನಸ್ಥಿತಿ ಮನೋಧಾರಣೆ ಬದಲಾವಣೆ ಆದಾಗ ಮಾತ್ರ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ನೀವು ಕೂಡ ಬಹಳಷ್ಟು ಪ್ಲಾಸ್ಟಿಕ್ ಬಗ್ಗೆ ಬಹಳ ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಈಗ ಸುಬ್ರಹ್ಮಣ್ಯ ಅವರು ತುಮಕೂರಿಂದ ನಮ್ಮ ಜೊತೆ ಇದ್ದಾರೆ, ಸುಮಾರು ಸಮಯದಿಂದ ಕಾಯ್ತಾ ಇದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ಸರ್ ಸುಬ್ರಹ್ಮಣ್ಯ ಅಂದ್ಬಿಟ್ಟು ತುಮಕೂರಿಂದ ಮಾತಾಡ್ತಾ ಇದ್ದೀನಿ, ಉಪ್ಪರಳ್ಳಿ. ಕೇಳಿ ಸರ್, ಇಲ್ಲಿ ನಾಯಿಗಳ ಕಾಟ ಮತ್ತು ಹಂದಿಗಳ ಕಾಟ ತುಂಬಾ ಇದೆ ಸರ್. ಇಲ್ಲಿ ತೆಂಗಿನ ತೋಟ ಇದೆ ಹಿಂಭಾಗದಲ್ಲಿ, ಓಕೆ, ಮನೆ ಹಿಂಭಾಗದಲ್ಲಿ ತೆಂಗಿನ ತೋಟಗಳಿದೆ, ಅಲ್ಲಿ ಬರೀ ನಾಯಿಗಳು ಹಂದಿಗಳು ಎಲ್ಲ ಇದು ಕಿರ್ಚಾಡತ್ತೆ, ಅಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗಿದೆ. ಯಾವ ಪ್ರದೇಶ ಸುಬ್ರಹ್ಮಣ್ಯ? 24ನೇ ವಾರ್ಡ್ ಸರ್. ಓಕೆ ಓಕೆ ಇಪ್ಪತ್ನಾಲ್ಕನೇ ವಾರ್ಡ್ ಉಪ್ಪಾರಲ್ಲಿ ನಾಯಿಗಳ ಕಾಟ ಹಂದಿಗಳ ಕಾಟ ತುಂಬಾ ಇದೆ ಸರ್. ರಾತ್ರಿ ಹೊತ್ತಲ್ಲೆಲ್ಲ ಓಡಾಡಕ್ಕಾಗಲ್ಲ, ಕಷ್ಟ, ಹೋಗಿರೋದವ್ರು ಇರ್ತೀವಿ, ಬಂಡಿರೋಗಿ ಇರುತ್ತೆ, ಎಲ್ಲಾರು ತೊಂದರೆ ಆಗಿದೆ. ಓಕೆ ಸುಬ್ರಹ್ಮಣ್ಯ ಅವರೇ, ತಮಗೆ ಒಂದು ಹೇಳಿಕೊಳ್ಳ ಇಚ್ಛಪಡ್ತೇನೆ. ಈಗ ಹಂದಿ ಹಿಡಿಯುವುದಿಗೆ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ತಡ ಕೊಟ್ಟಿದೆ, ಅದು ಆಗುವುದು ಬರೇ ಅಂದ ತಡೆಯನ್ನು ಅದು ಅವರು ತೆರವುಗೊಳಿಸುವುದು ಬರೇ ನಾವು ಹಂದಿ ಹಿಡಿಯುವುದು ಸಾಧ್ಯ ಇಲ್ಲ. ನಾವು ಕಳೆದ ಮಾರ್ಚ್ ತಿಂಗಳು ಬರೀ ಹಂದಿ ಎಲ್ಲ ಹಿಡಿದೀವಿ, ಈಗ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ. ನಾಯಿ ಹಿಡಿಯುವ ಸಮಾಚಾರದಲ್ಲಿ ನಾವು ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಪ್ರಾಪರ್ ಆಗಿ ಅದಕ್ಕೆ ಆಪರೇಟ್ ಮಾಡಿ ಕೆಲವೊಂದು ಸಿಸ್ಟಮ್ ಇದೆ, ಅದು ಪ್ರಕಾರ ನಾವು ಮಾಡಬೇಕು. ಸಮಸ್ಯೆ ಏನಾದರೆ ನಮ್ಮ ತುಮಕೂರಿಗೆ ಇಷ್ಟು ದಿವಸ ಬರುವುದಕ್ಕೆ ಕೆಲವೊಬ್ಬರು ರೆಡಿ ಇಲ್ಲ, ಇಂದ ನಾಯಿ ಇದರಲ್ಲಿ ಎಕ್ಸ್ಪರ್ಟ್ ಇರಬಹುದು ನಾಯಿ ಹಿಡಿಯುವುದಲ್ಲಿ. ಸೊ ಈಗ ನಾವು ತಮಿಳುನಾಡಲ್ಲಿ ಒಂದು ಎರಡು ವ್ಯಕ್ತಿಗಳ ಕಡೆ ಮಾತಾಡಿ ಅವರು ಶನಿವಾರದಿಂದ ತುಮಕೂರು ಮಹಾನಗರಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ಸೊ ವಿತ್ ಪ್ರಾಪರ್ ಪೊಲೀಸ್ ಪ್ರೊಟೆಕ್ಷನ್ ಮತ್ತು ಸಾರ್ವಜನಿಕರ ಕೋಆಪರೇಷನ್ ಜೊತೆಯಿಂದ ಶನಿವಾರದಿಂದ ನಾವು ಇಂದ ನಾಯಿ ಹಿಡಿಯುವುದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅತಿ ಶೀಘ್ರದಲ್ಲಿ ಇಂದ ಪ್ರಾಬ್ಲಮ್ ಅನ್ನು ಇದು ಮಾಡಲಿಗೆ ಪರಿಹರಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇನ್ನೊಂದು ಕರೆ ಇದೆ ಸರ್, ಮೈಸೂರಿಂದ ರವಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ರವಿ. ನಮಸ್ತೆ ಸರ್, ಕೇಳಿ ನಿಮ್ ಪ್ರಶ್ನೆ ಕೇಳಿ. ಸರ್ ಮೈಸೂರು ಮೇಟ್ಕಳಿ ಇದ್ರಿಂದ ಮಾತಾಡ್ತಾ ಇರೋದು. ಹೇಳಿ. ಸರ್ಕಾರ ಇದೆಲ್ಲ ನಿಲ್ಲಿಸ್ಬೇಕು, ಪ್ಲಾಸ್ಟಿಕ್ ಎಲ್ಲಾರ್ಗು ಹಾನಿಕರ ಅಂತ ಹೇಳ್ತಾರೆ. ಆದ್ರೆ
ಸರ್ಕಾರನೇ ಪ್ಲಾಸ್ಟಿಕ್ ನೀವು ತೆಗಿಬೇಕಾದ್ರೆ ಅವ್ರ ಬಟ್ಟೆದು ಚೀಲಗಳು ಬರ್ತದಲ್ಲ ಸರ್, ಅದೇ ಸೇಲ್ಸ್ ಗೆ ಬಿಟ್ರೆ ಅದು ಕಂಪ್ಲೀಟ್ ನಿಂತೋಯ್ತದಲ್ಲ ಸರ್. ಓಕೆ, ಅದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಎಲ್ಲಾ ಕಡೆಯೂ ಕೂಡ ದಾಳಿಗಳು ಕೂಡ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಒಂದು ಪ್ರಯತ್ನಗಳು. ನಾವು ಕೂಡ ಬಟ್ಟೆ ಬ್ಯಾಗ್ ತಗೊಂಡೋಗ್ಬೇಕು, ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡದಿರಾ, ನಾವು ಕೂಡ ಒಂದು ಸಹಕಾರ ನೀಡ್ತಾ ಅದನ್ನು ತಿರಸ್ಕರಿಸ್ತಾ ಬಂದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅಂತ. ಸರ್, ಈಗ ತುಮಕೂರು ನಗರದಲ್ಲಿ ಹೆಚ್ಚು ತೆಂಗಿನಕಾಯಿ ಎಳ್ನೀರು ಬೆಳೆಯೋ, ಎಳ್ನೀರು ಇದು ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಅದರಿಂದ ಸಾಕಷ್ಟು ಒಂದು ತ್ಯಾಜ್ಯ ಸೃಷ್ಟಿಯಾಗುವಂಥದ್ದು, ಅದರಿಂದ ಡೆಂಗ್ಯೂ ಅಂತ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು, ಈ ಥರದ್ದೆಲ್ಲ ಒಂದು ಸವಾಲುಗಳಿದ್ದಾವೆ, ಅದನ್ನು ಹೇಗೆ ಪರಿಹರಿಸಬೇಕು ಅಂತ ನೀವು ಕಾರ್ಯಕ್ರಮ ರೂಪಿಸಿದ್ದೀರಾ ಅಂತ. ಸೊ ನಮ್ಮ ತುಮಕೂರು ಗೆ ಒಂದು ಕಲ್ಪದರು ನಾಡು ಒಂದು ಹೆಸರಿದೆ, ಯಾಕಂದರೆ ಇಲ್ಲಿ ತೆಂಗಿನ ತೋಟಗಳು ಜಾಸ್ತಿ, ಹಿಂಗೆ ಎಳ್ನೀರನ್ನು ಯೂಸ್ ಮಾಡುವವರು ತುಂಬ ಜಾಸ್ತಿ ಇದ್ದಾರೆ. ನಮ್ಮ ಲೆಕ್ಕ ಪ್ರಕಾರ 50 ಜಾಸ್ತಿ ಎಳ್ನೀರು ಮಾರಾಟ ಮಾಡುವವರು ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಇದ್ದಾರೆ. ಏನಾಯಿತು ಇಷ್ಟು ದಿವಸ ತಾವು ಹೇಳಿದಾಗ ಅಂದ ಎಳ್ನೀರು ಕುಡಿಯಿದ ಮೇಲೆ ಅವರು ರೋಡಲ್ಲಿ ಬೀಸಾಕಿಬಿಟ್ಟು ಹೋಗಿ ಅಲ್ಲಿ ನೀರು ಸೇರಿಬಿಟ್ಟು ಡೆಂಗು ಈ ಥರ ಸೊಳ್ಳೆಗಳಿಂದ ಬರುವ ವ್ಯಾಧಿಗಳನ್ನು ಬರ್ತಾ ಇತ್ತು. ಸೊ ಈಗ ನಾವು ಐಡಿಯಾ ಮಾಡಿದ್ವಿ, ಒಂದು ಕಡೆ ನಾವು ಇಂದ ಎಳ್ನೀರು ಗೂಡುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಇನ್ನೊಂದು ಕಡೆ ನಾವು ನಮ್ಮ ಪಾರ್ಕ್ಗಳಿಗೆ ಯೂಸ್ ಮಾಡುವ ಅಂದ ಸ್ಯಾಪ್ಲಿಂಗ್ಸ್ ಮರನ ಗಿಡಗಳನ್ನು ಬೆಳೆಸುವುದಕ್ಕೆ ಈ ತರ ಒಂದು ಐಡಿಯಾ ನಾವು ಸ್ಟಾರ್ಟ್ ಮಾಡಿದೀವಿ. ಈ ಐಡಿಯಾ ಮುಖಾಂತರ ನಾವು ಇಂದ ಸ್ಯಾಪ್ಲಿಂಗ್ಸ್ ಅನ್ನು ಎಳ್ನೀರು ಗೂಡುಗಳಲ್ಲಿ ಹಾಕಿ ಅದನ್ನು ಬೆಳೆಸುವುದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನಮ್ಮ ನರ್ಸರಿ ಒಂದು ಸ್ಟಾರ್ಟ್ ಮಾಡಿದ್ವಿ, ಅಂದ ನರ್ಸರಿಯಲ್ಲಿ ಈ ತರ ಒಂದು ಸಿಸ್ಟಮ್ ಇಟ್ಟುಕೊಳ್ಳ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ, ಒಂದ ಗಿಡವನ್ನು ಭೂಮಿಯಲ್ಲಿ ನಟ್ಟ ಸ್ವಲ್ಪ ದಿವಸದಲ್ಲಿ ಮುಂಚೆ ಏನಿತ್ತು ಪ್ಲಾಸ್ಟಿಕ್ ಅವರ್ ಇತ್ತು, ನಾವು ಪ್ಲಾಸ್ಟಿಕ್ ತೆಗೆದುಬಿಟ್ಟು ಮಣ್ಣು ಮಾತ್ರ ಹಾಕಿದ್ದೀವಿ, ಆ ಪ್ಲಾಸ್ಟಿಕ್ ಅಗೈನ್ ಅದು ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇತ್ತು. ಇದು ನಾವು ಎಂಟೈರ್ ಅಂದ ಎಳ್ನೀರು ಗೂಡು ಜೊತೆಗೇನೆ ಒಳಗೆ ಇಡಬಹುದು, ಆದ್ರಿಂದ ಏನಾಗುತ್ತೆ ಅಂದ ಸ್ವಲ್ಪ ದಿವಸ ಮೇಲೆ ಅಂದ ಎಳ್ನೀರು ಗೂಡನ್ನು ಡಿಕಂಪೋಸ್ ಆಗಿ ಅದು ಕೂಡ ಒಂದು ಗೊಬ್ಬರ ಆಗಿಬಿಡುತ್ತದೆ, ಅದು ಇಂದ ಗಿಡಗೆ ಒಂದು ಒಳ್ಳೆಯ ಗ್ರೋತ್ ಅನ್ನು ಕೊಡುತ್ತದೆ. ಸೊ ಈ ತರ ನಾವು ನಮ್ಮ ಎಳ್ನೀರು ಮಾರಾಟ ವ್ಯಾಪಾರಿಗಳಿಗೆ ನಾವು ಒಂದು ನಿರ್ದೇಶನ ಕೊಟ್ಟಿದ್ದೀವಿ, ನಮ್ಮ ಹತ್ರನೇ ಕೊಡಬೇಕು, ನಾವು ಈ ತರ ಡಿಸ್ಪೋಸ್ ಮಾಡಿದೀವಿ ಅನ್ನು ಹೇಳಿ ಪರಿಸರ ಸ್ನೇಹಿ, ಅದರಿಂದ ಒಂದು ಪ್ಲಾಸ್ಟಿಕ್ ಕೂಡ ನಿರ್ಮೂಲನೆ ಆಗುತ್ತೆ ಅಂತ ಸುವರ್ಣ ನಾಗರಾಜ್ ಅವರು ಚಿಕ್ಕನಾಯಕನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುವರ್ಣ ಅವರೇ. ನಮಸ್ತೆ ಸರ್. ಕೇಳಿಯಮ್ಮ ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್, ಭೂಬಾಲನ್ ಸರ್. ನಮಸ್ತೆ ಸ್ವರ್ಣ ಅವರೇ. ಸರ್ ಹರಪನಹಳ್ಳಿಯಿಂದ ಸರ್, ZP ಮೆಂಬರ್, ತಮಗೂ ಕೂಡ ಗೊತ್ತು. ಓಕೆ ಓಕೆ, ಹೇಳಿ. ತಾವು ಇಲ್ಲಿ ಕೆಲಸ ಮಾಡೋಗಿದ್ರಿ, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಿದ್ರಿ. ತುಂಬಾ ಧನ್ಯವಾದಗಳು ಸರ್. ತಮ್ಮಂತ ಅಧಿಕಾರಿಗಳು ಇಲ್ಲಿದ್ದ ಕೆಲಸ ಮಾಡೋಗಿದ್ರ, ಈಗ ತುಮಕೂರಲ್ಲಿ ಒಂದು ಹೊಸ ಕ್ರಾಂತಿ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ಓಕೆ ಸುವರ್ಣ ಅವರೇ, ಅಲ್ಲೆಲ್ಲ ಏನ್ ಕೆಲಸ ಆಗಿದೆ ಅಂತ ಸರ್? ಅದೇ ಈ ಪ್ಲಾಸ್ಟಿಕ್ ಬಗ್ಗೆ ನಾವು ಕೂಡ ಇದನ್ ಮಾಡ್ತಾ ಇದೀವಿ ಸರ್, ಅವೇರ್ನೆಸ್ ಕೊಡ್ತಾ ಇದೀವಿ ಜನರಿಗೆ. ಆದ್ರೆ ಏನು ಅಂದ್ರೆ ಸರ್, ಇದು ಸಂಪೂರ್ಣವಾಗಿ ಬ್ಯಾನ್ ಆಗೋವರೆಗೂ ಕೂಡ ಜನ ಅದನ್ನ ಬಳಸ್ತಾನೆ ಇರ್ತಾರೆ, ಯಾಕಂದ್ರೆ ಕೆಲವು ಅನಿವಾರ್ಯತೆಗಳು ಇದ್ದೇ ಇರ್ತಾವಲ್ವಾ. ಈಗ ನೋಡ್ರಿ, ಕೆಲವು ಬಟ್ಟೆ ಅಂಗಡಿಯಲ್ಲಿ ಈಗ ಬಟ್ಟೆ ಚೀಲ ಕೊಡ್ತಾರೆ, ಈಗ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಾರೆ ಜನ. ಹಾಗೆ ಕೆಲವು ತರಕಾರಿ ಅಂಗಡಿಯಲ್ಲಿ ಪೇಪರ್ ನಲ್ಲಿ ಪಾಕೆಟ್ ಮಾಡ್ಕೊಡ್ತಾರೆ, ಅದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಹಿಂಗೆ ಒಂದೊಂದೇನೆ ಬ್ಯಾನ್ ಮಾಡಿ ನಾವು ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಇದು ಸಂಪೂರ್ಣ ಬ್ಯಾನ್ ಆಗುತ್ತೆ ಸರ್. ಓಕೆ, ಧನ್ಯವಾದಗಳು ಸುವರ್ಣ ಅವರೇ. ಈಗ ಇನ್ನೊಂದು ಕರೆ ಇದೆ, ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ನಮಸ್ತೆ ಶ್ರೀನಿವಾಸ್ ಅವರೇ. ಹಲೋ ಹಲೋ ಶ್ರೀನಿವಾಸ್, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಕಂಟಿನ್ಯೂ ವಾರ್ಡ್ ಯೂಸ್ ಮಾಡಿದ್ರೆ ಚೆನ್ನಾಗುತ್ತೆ ಸರ್, ಡಂಪ್ ಮಾಡ್ಲಿಕ್ಕೆ ನಮ್ಗೆ. ಏನ್ ಹೇಳಿ? ಹುಬ್ಳಿ ಈ ಡಸ್ಟ್ ಬಿನ್ ಡಂಪ್ ಮಾಡ್ಬೇಕಲ್ವಾ? ಓಕೆ, ಆ ಡಸ್ಟ್ ಬಿನ್ ಯೂಸ್ ಮಾಡುವಂತದ್ದು ನಿಮ್ದು ಒಂದು ಹೊಸ ಯೋಜನೆ ಇದೆಯಲ್ಲ ಸರ್, ಅದು ಹೇಗೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ? ಓಕೆ, ಆಕ್ಚುಲಿ ನಾವು ಎರಡು ಹಸಿ ಕಸ ಒಣ ಕಸ ಸೆಗ್ರಿಗೇಟ್ ಮಾಡಿ ಕಸ ಹಾಕುವುದಕ್ಕೆ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಡೆಯಿಂದ ನಗರದ ಮುಖ್ಯವಾದ ಪ್ರದೇಶಗಳಲ್ಲಿ ಡಸ್ಟ್ಬಿನ್ ಇಟ್ಟಿದ್ದೀವಿ. ಸೊ ಅಲ್ಲಿಂದ ಬರುವ ಅಂತ ಕಸವನ್ನು ನಾವು ನಮ್ಮ ಗಾಡಿಗಳಲ್ಲಿ ನಮ್ಮ ಬಂಡಿಗಳಲ್ಲಿ ತಗೊಂಡು ಹೋಗಿ ಸರಿಯಾದ ರೀತಿಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಲಾರ್ಜ್ ಸ್ಕೇಲಲ್ಲಿ ಡಸ್ಟ್ಬಿನ್ ಇಡುವುದು ಈಗ ಸರ್ಕಾರನ್ನು ಎಂಕರೇಜ್ ಮಾಡ್ತಾ ಇಲ್ಲ, ಯಾಕಂದ್ರೆ ಲಾರ್ಜ್ ಸ್ಕೇಲಲ್ಲಿ ಒಂದು ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳನ್ನು ಪ್ರತಿಯೊಂದು ಬೀದಿಗೆ ಇಡ್ತೀವಿ, ಆದರೆ ಏನಾಗುತ್ತೆ ಜನಗಳು ಒಳಗೆ ಕಸ ಹಾಕುವುದಿಲ್ಲ, ಕೆಲವೊಬ್ಬರು ಕೆಳಗಡೆನೆ ಹಾಕಿಬಿಟ್ಟು ಹೋಗಿಬಿಡ್ತಾರೆ.
ಒಬ್ಬರು ಸರಿಯಾದ ರೀತಿಯಲ್ಲಿ ಅದು ಸೆಗ್ರಿಗೇಟ್ ಮಾಡಲ್ಲ, ಅದು ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ. ಆದ್ದರಿಂದ ಎಗೈನ್ ಅಲ್ಲಿ ಹಂದಿಗಳ ಸಮಸ್ಯೆ, ನಾಯಿಗಳ ಸಮಸ್ಯೆ ಈ ಥರ ಸಮಸ್ಯೆಗಳನ್ನು ಬರ್ತಾ ಇದೆ. ಆದ್ದರಿಂದ ಗೌರ್ಮೆಂಟ್ ಎನ್ಕರೇಜ್ ಮಾಡೋದು ಕೂಡ ಮನೆಯಲ್ಲಿಯೇ ಅಂದ ಕಸವನ್ನು ತಗೊಂಡು ಮನೆಯಲ್ಲಿಯೇ ಅದನ್ನು ಹಸಿ ಕಸ ಒಣ ಕಸನ ಸೆಗ್ರಿಗೇಟ್ ಮಾಡಿ ನಮ್ಮ ಮಹಾನಗರ ಪಾಲಿಕೆ ಇರಲಿ ಅಥವಾ ಬೇರೆ ಸಂಘ ಸ್ಥಳೀಯ ಸಂಸ್ಥೆಗಳೇ ಇರಲಿ ಅವರಿಗೆ ಕೊಡಬೇಕನ್ನು ಎನ್ಕರೇಜ್ ಮಾಡುತ್ತಾ ಇದೆ. ಆದ್ದರಿಂದ ಡಸ್ಟ್ಬಿನ್, ಚಿಕ್ಕ ಡಸ್ಟ್ಬಿನ್ ಬಿಟ್ಟು ದೊಡ್ಡ ಡಸ್ಟ್ಬಿನ್ ಮಾಡೋದು ಒಳ್ಳೆಯದಲ್ಲ, ನಾನು ನನ್ನ ಪರ್ಸನಲ್ ಒಪಿನಿಯನ್ ಹೇಳಿದ್ದು. ಒಂದು ರೀತಿ ಅದೊಂದು ವಾಸ್ತವ ಕೂಡ, ಯಾಕೆ ಅಂತಂದ್ರೆ ಆ ಒಂದು ಪರಿಕಲ್ಪನೆಗೆ ಹೋಗ್ಬಿಡ್ತಾರೆ. ಈಗ ಕಸ ಸಂಗ್ರಹಣೆ ಮಾಡುವಂತ ಒಂದು ವ್ಯವಸ್ಥೆ ಜಾರಿ ಬಂದಾದ್ಮೇಲೆ ಅದು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡೋದು ಕೂಡ ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಶರಣ ಅವರು ನಮ್ಮ ಜೊತೆ ಇದ್ದಾರೆ ಕೊನೆ ಕಾಲರು, ತುಂಬಾ ಜನ ಕರೆ ಮಾಡಿ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನಕ್ಕೆ ಸಿಗ್ತಾ ಇಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಶರಣ ಅವರೇ ಕೊನೆಯ ಪ್ರಶ್ನೆ, ನೀವು ಬೇಗ ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಾ ಶರಣ್ ಮಡ್ಕೇಶ್ವರ್ ಅಂತ ಹೇಳಿ ಬಿಜಾಪುರದಿಂದ ಮಾತಾಡ್ತಾ ಇರೋದು. ಹೇಳಿ ಹೇಳಿ. ಸರ್ ಏನಿಲ್ಲ, ನನ್ನ ಪ್ರಶ್ನೆ, ನಂದೊಂದು ಸಜೆಷನ್ ಏನಂತಂದ್ರೆ, ಇವಾಗ ಸ್ವಚ್ಛ ಭಾರತ ಅಭಿಯಾನವನ್ನು ತಾವು ಮಾಡ್ತಾ ಇದ್ರೆ ಅದಕ್ಕೆ ತುಂಬಾ ಒಂದು ಪರಿಸರ ಪ್ರಜ್ಞೆ ಇರುವಂತಹ ಪರಿಸರ ಜೀವಿಗಳು, ತಮ್ಗೆಲ್ಲ ಧನ್ಯವಾದಗಳು. ಸೊ ಇಲ್ಲಿ ಪ್ರತಿ ವೀಕೆಂಡ್ ನಲ್ಲಿ ಅಲ್ಲಿರುವಂತ ಜನರೆಲ್ಲರೂ ಸೇರ್ಕೊಂಡು ಅದಕ್ಕೊಂದು ಏನಾದ್ರೂ ಅವೇರ್ನೆಸ್ ಕೊಟ್ಟು ಆ ಒಂದು ಪರಿಸರದ ಕಾಳಜಿಯನ್ನು ವಹಿಸ್ಕೋತಾ ಹೇಳ್ತಾ. ಸರ್ ಈಗ ಅವರು ಕೂಡ ಒಂದು ವೀಕೆಂಡ್ ಅಲ್ಲಿ ಎಲ್ಲರನ್ನು ಕೂಡ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಿಮ್ ತುಮಕೂರಲ್ಲಿ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಅಂದ್ರೆ ದಂಡ ವಿಧಿಸೋದಕ್ಕೆ ಒಂದು ನಿಮ್ದೇ ಆದಂತ ಒಂದು ವ್ಯವಸ್ಥೆ ಮಾಡಿದ್ದೀರಾ ಅಂತ. ಸೊ ಹೇಗೆ ಸರ್ ಇದೊಂದು ಬೇರೆ ಮಹಾನಗರ ಪಾಲಿಕೆಗಳಿಗೆ ಇದೊಂದು ಮಾದರಿ ಇದು? ಅದು ಮೊದಲನೇ ಬಾರಿ ಇಡೀ ರಾಜ್ಯದಲ್ಲಿ ನಾವು ಒಂದು ಆನ್ ದ ಸ್ಪಾಟ್ ಡಿವೈಸ್ಗಳ ಮುಖಾಂತರ ನಾವು ಫೈನ್ಗಳು, ದಂಡಗಳನ್ನು ವಿಧಿಸ್ತಾ ಇದ್ದೀವಿ. ಇದು ಪ್ಲಾಸ್ಟಿಕ್ ಮಾರಾಟ ಮಾಡುವವರಿರಲಿ, ಪ್ಲಾಸ್ಟಿಕ್ ಮುಖಾಂತರ ಸಾಮಾನುಗಳು ಕೊಡುವ ಅಂಗಡಿಗಳಿರಲಿ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡುವ ಮನೆಗಳಿರಲಿ, ಇವರಿಗೆ ಇಂದ ಡಿವೈಸ್ ಮೂಲಕ ಆನ್ ದ ಸ್ಪಾಟ್ ಅಲ್ಲಿ ನಾವು ಫೈನ್ ಹಾಕುತ್ತಾ ಇದ್ದೀವಿ. ಇದರಲ್ಲಿ ಫೈನ್ ಹಾಕುವವರ ಮನೆ ನಂಬರ್, ಅವರ ಪ್ರಾಪರ್ಟಿ ಐಡಿ, ಅದು ನಮಗೆ ಲಿಂಕ್ ಆಗಿಬಿಡುತ್ತದೆ. ಅಥವಾ ಅಂಗಡಿಯವರಾದರೆ ಅಂದ ಅಂಗಡಿ ಟ್ರೇಡ್ ಲೈಸೆನ್ಸ್ ಐಡಿ ನಮಗೆ ಲಿಂಕ್ ಆಗಿಬಿಡುತ್ತದೆ. ಆದ್ದರಿಂದ ಎಷ್ಟು ಸಾರಿ ಅವರು ಈ ಥರ ಕಸ ಬೀಸಾಕಿದ್ದಾರೆ ಅದು ನಮಗೆ ಗೊತ್ತಾಗುತ್ತೆ, ಅಂದ ಹಿಸ್ಟ್ರಿ ಕೂಡ ನಮಗೆ ಗೊತ್ತಾಗಿಬಿಡುತ್ತದೆ. ಆದ್ದರಿಂದ ಮೊದಲನೇ ಬಾರಿ ಒಂದು 5,000 ಆದರೆ ಎರಡನೇ ಸಾರಿ 10,000, ಮೂರನೇ ಸಾರಿ 20,000, ಈ ಥರ ಆನ್ ದ ಸ್ಪಾಟಲ್ಲಿ ನಾವು ಫೈನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಫೈನನ್ನು ಕಾರ್ಡ್ ಮುಖಾಂತರ, ಚೆಕ್ ಮುಖಾಂತರ, ಕ್ಯಾಶ್ ಮುಖಾಂತರ ತಗೊಳ್ಳೋದು ಕೂಡ ಇಂದ ಡಿವೈಸ್ ಅಲ್ಲಿ ನಮಗೆ ಅವಕಾಶ ಇದೆ. ಇದೊಂದು ಮಾದರಿ ಇದೆ. ಓಕೆ ಸರ್, ಈಗ ಬಹಳಷ್ಟು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಬಹಳ ಒಂದು ವಿಶೇಷವಾದ ಒಂದು ಅಭಿಯಾನದ ಒಂದು ನೇತೃತ್ವ ನೀವು ವಹಿಸಿದ್ದೀರಾ. ಈ ಅಭಿಯಾನದಲ್ಲಿ ನೀವು ಯಶಸ್ಸು ಸಾಧಿಸಲಿ ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಟಿಡಿ ಚಂದನ ವೀಕ್ಷಕರಿಗೆ ಮತ್ತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.